ಟೈಮಲ್ ನೀವು ಟ್ಯಾಬ್ಲೆಟ್ ತಗೋಬೇಕು. ಅದಕ್ಕೆ ಬಂದೆ. ನಿಮ್ ಟ್ಯಾಬ್ಲೆಟ್ ಇಲ್ಲೇ ಇದೆ, ನೀವಿನ್ನೂ ತಗೊಂಡಿಲ್ಲ ಅಲ್ವಾ? ಸರಿ ಎದ್ದೇಳಿ. ಅಯ್ಯಾ, ನೀವು ಟ್ಯಾಬ್ಲೆಟ್ ತಗೊಂಡ್ರಿ ಅಲ್ವಾ? ಇವಾಗ ಏನ್ ನೋವು ಇರಲ್ಲ, ಆರಾಮಾಗಿ ನಿದ್ದೆ ಮಾಡಿ ಸರಿನಾ? ಇವರಿನ್ನೂ ಎದ್ದೇ ಇಲ್ಲ. ತಿಂಡಿ ಕೊಟ್ಟು ಟ್ಯಾಬ್ಲೆಟ್ ಕೊಡಬೇಕು. ಪ್ರಿಯಾಂಕಾ ಏನ್ ಮಾಡ್ತಿದ್ದಾಳೆ? ಅಮ್ಮ. ಏನ್ ಕಂದ? ಏನ್ ಗೊತ್ತಾ, ಅಕ್ಕಂಗೆ ಅಪ್ಪನ ಕೇರ್ಫುಲ್ ಆಗಿ ನೋಡ್ಕೊಳಕ್ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ನೀನೇ ಹೋಗಿ ಅಪ್ಪನ ಹುಷಾರಾಗಿ ನೋಡ್ಕೋ, ಸರಿನಾ? ಸರಿ ಕಂದ. ಅಪ್ಪ, ಅಪ್ಪ ಬನ್ನಿ ಅಪ್ಪ, ಹೋಗೋಣ, ನೀವು ಟಿಫಿನ್ ತಿನ್ಬೇಕು. ಎತ್ತೇಳಿ. ಅಯ್ಯ,
ಮೊದ್ಲು ಟ್ಯಾಬ್ಲೆಟ್ ತಗೊಳ್ಳಿ ಅಯ್ಯ. ಸಾರಿ ಅಪ್ಪ, ನಿಮ್ಮನ್ನ ಹಿಡ್ಕೊಳ್ಬೇಕಾದ್ರೆ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ ಅಪ್ಪ, ಸಾರಿ ಅಪ್ಪ. ಅಯ್ಯ, ಇಂಥ ಟೈಮಲ್ಲಿ ನೀವು ಟ್ಯಾಬ್ಲೆಟ್ ತಗೊಂಡ್ರೆ ನೋವು ಬೇಗ ಕಮ್ಮಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು, ತಗೊಳ್ಳಿ ಅಯ್ಯ. ಅಯ್ಯ, ಈ ಟ್ಯಾಬ್ಲೆಟ್ ತಗೊಳ್ಳಿ. ಪ್ರಿಯಾಂಕಾ, ಏನಾಯ್ತಮ್ಮ, ಯಾಕೆ ರಾಜ್ಬಹದ್ದೂರ್ ಕೆಳಗೆ ಬಿದ್ದ? ಅಪ್ಪನ್ ಟಿಫಿನ್ ಕೊಡಕ್ಕೋಸ್ಕರ ಕರ್ಕೊಂಡು ಬರೋಣ ಅಂತ ಹೋದೆ, ಅವರನ್ನ ಎಬ್ಸೋದಕ್ಕೆ ಪ್ರಯತ್ನ ಪಟ್ಟೆ. ನನ್ನ ಕೈಯಿಂದ ಬ್ಯಾಲೆನ್ಸ್ ತಪ್ಪಿದಕ್ಕೋಸ್ಕರ ಅಪ್ಪ ಕೆಳಗೆ ಬಿದ್ದೋದ್ರು. ಅಮ್ಮ ಅವರೇ, ಹಾಗೇನೋ ನಡಿಬಾರ್ದು ಅಂತ ಡಾಕ್ಟರ್ ಹೇಳಿದ್ರು, ಅದರಿಂದ ನರಕ್ಕೆ ತೊಂದರೆ ಆಗಿ ಜೀವನ ಪೂರ್ತಿ ನಡಿಯಕ್ಕಾಗದೆ ಇರೋ ಹಾಗಾಗತ್ತೆ ಅಂತಾನು ಹೇಳಿದ್ರು. ದಯವಿಟ್ಟು ಇನ್ಯಾವತ್ತು ಹೀಗ್ ಮಾಡ್ಬೇಡಿ ಅಮ್ಮವ್ರೆ. ಅವ್ರಿಗೆ ಏನ್ ಬೇಕಿದ್ರು ಅವ್ರ ಹತ್ರನೇ ತಗೊಂಡ್ ಹೋಗ್ಬೇಕೇ ಹೊರ್ತು ಅವ್ರನ್ನ ಈ ತರ ಎಬ್ಬರ್ಸೋದೆಲ್ಲ ಮಾಡ್ಬಾರ್ದು. ಪೇಷಂಟ್ ಬಂದು ಟ್ರೀಟ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ಡಾಕ್ಟರ್ಗೆ ಹೇಳಿದ್ರಂತೆ. ನಿನ್ ಪ್ರಿಯಾಂಕನ್ಗೆ ಹೇಳೋದ್ ಕೂಡ ಹಾಗೆ ಇದೆ. ಇಂಥ ವಿಷಯದಲ್ಲಿ ನೀನ್ ಚೆನ್ನಾಗ್ ತಿಳ್ಕೊಂಡಿರೋ ಹಾಗೆ ನಮ್ ಪ್ರಿಯಾಂಕನ್ಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ. ನಿನ್ ನೋವೇನ್ ಗೊತ್ತಾ? ನೋವಲ್ವೇ ಉರಿ. ತಂದೆಗೆ ಮಗಳು ಸೇವೆ ಮಾಡೋದನ್ನ ನಿನಗೆ ಸಹಿಸ್ಕೊಳಕಾಗ್ತಿಲ್ಲ. ಯಾಕಂದ್ರೆ ಎಲ್ಲಿ ತಂದೆ ಮಗಳ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೋ ಅಂತ ಭಯ. ಜಲಂಧರ, ಬುದ್ಧಿ ಇಲ್ಲದೆ ಮಾತಾಡ್ಬೇಡ. ಮಹಾಲಕ್ಷ್ಮಿ ಹೇಳಿದ್ರಲ್ಲಿ ತಪ್ಪೇನಿದೆ? ಡಾಕ್ಟರ್ ಹೇಳಿದ ಮಾತನ್ನೇ ಅವಳು ಹೇಳಿದ್ದಲ್ವಾ? ಡಾಕ್ಟರ್ ಹೇಳಿದಾಗ ನಾವೆಲ್ಲ ಇಲ್ಲೇ ಇದ್ವಲ್ಲ. ಏನೋ ಮಹಾಲಕ್ಷ್ಮಿ ಅವಳಿಗೆ ಬೇಕಾದಂಗೆ ಕಲ್ಪಿಸ್ಕೊಂಡು ಮಾತಾಡ್ದಂಗೆ ನೀನ್ ಹೇಳ್ತಾ ಇದೀಯಲ್ಲ. ನನ್ನ ಉದ್ದೇಶ ಅದಲ್ಲ ಅಪ್ಪ. ಪ್ರಿಯಾಂಕಾ ಅವನ ಹತ್ರನೇ ಇದ್ದು ತಂದೆ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಇಂಥ ಮಾತುಗಳಿಂದ ಭಯಪಡಿಸಿ ಅವಳನ್ನ ಇಲ್ಲಿಂದ ಆಚೆ ಕಳ್ಸಿದ್ರೆ ಅವಳಗ್ ದುಃಖ ಆಗತ್ತೆ, ಮನ್ಸಕ್ ತುಂಬಾ ಹಚ್ಕೋತಾಳೆ. ನಮಗ್ ಬೇಕಾಗಿರೋದು ಹಠ ಛಲ ಸಾಧಿಸೋದಲ್ಲಮ್ಮ. ರಾಜ್ಬಹದ್ದೂರು ಬೇಗ ಗುಣ ಆಗ್ಬೇಕು. ಪ್ರಿಯಾಂಕಾ ಚಿಕ್ಕವಳು, ಈ ತರ ಸೇವೆ ಮಾಡೋದಿಕ್ಕೆ ಅವಳ ಕೈಯಿಂದ ಹೇಗಾಗುತ್ತೆ ಹೇಳು? ದಯವಿಟ್ಟು ಅರ್ಥ ಮಾಡ್ಕೊಳಮ್ಮ, ರಾಜ್ಬಹದ್ದೂರ್ ಗುಣ ಆಗೋ ತನಕ ಮಹಾಲಕ್ಷ್ಮಿ ಸೇವೆ ಮಾಡ್ಲಮ್ಮ. ಡ್ಯಾಡಿ, ಐ'ಮ್ ಸಾರಿ ಡ್ಯಾಡಿ, ಸಾರಿ. ಪ್ರಿಯಾಂಕಾ, ಅಯ್ಯ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅಮ್ಮ ಮಹಾಲಕ್ಷ್ಮಿ, ನೀನೇ ಅವನ ಹತ್ರ ಇದ್ದು ರಾಜ್ಬಹದ್ದೂರನ್ನ ಜಾಗೃತವಾಗಿ ನೋಡ್ಕೊಳಮ್ಮ. ಸಿದ್ದುನ ಯೋಗಕ್ಷೇಮನ ನಾನು ನೋಡ್ಕೊಳ್ತೀನಮ್ಮ. ಬನ್ನಿ ಅಂದ್ರೆ ಹೋಗೋಣ, ನಡೀರಿ. ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ಜಾಗರೂಕತೆಯಿಂದ ನೀನು ಅನುಭವಿಸುವಾಗ ಆಯ್ತು. ಆ ಕ್ಷಣ ನೀವು ಅನುಭವಿಸಿದ ನೋವನ್ ನೋಡಿ ನನಗೆ ಜೀವನೇ ಹೋದಂಗಾಯ್ತು ಅಪ್ಪ.
ನಿಮ್ಮ ಜಾಗ್ರತೆ ನೋಡ್ಕೋಬೇಕು ಅನ್ನೋ ಟೆನ್ಷನ್ ಅಲ್ಲೇ ಹೇಗಾಗೋಯ್ತು. ನನ್ನ ಕ್ಷಮಿಸ್ಬಿಡಿ ಅಪ್ಪ, ಕ್ಷಮಿಸ್ಬಿಡಿ. ಸಾರಿ ಪ್ರಿಯಾಂಕಾ. ಅತ್ತೆ ಏನಾಯ್ತು ಪ್ರಿಯಾಂಕಾ? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ನೀನ್ ಸಮಾಧಾನ ಮಾಡ್ಕೊ. ಪಾಪ ಪಾಪ ಅಪ್ಪ ನನ್ನಿಂದ. ಅಳ್ಬೇಡಮ್ಮ ಪ್ರಿಯಾಂಕಾ, ಅಳ್ಬೇಡ. ನೀನೇನ್ ಬೇಕು ಅಂತ ಮಾಡಿಲ್ಲ ಅಲ್ವಾ? ಅಯ್ಯಯ್ಯೋ ಅತ್ತೆ, ಪಾಪ ಅಪ್ಪ, ಅವ್ರಿಗೆ ನನ್ನಿಂದ ನೋವು ಆಯ್ತು. ಇಲ್ಲಿ ನೋಡು, ಸಮಾಧಾನ ಮಾಡ್ಕೊ ಅಂದ್ನಲ್ಲ, ಸಮಾಧಾನ ಮಾಡ್ಕೊ.